ಪತ್ರಿಕೆ ಎರಡನೇ ಅಧ್ಯಾಯದ ಮೂರು ವಚನಗಳವರೆಗೆ ನಾವು ಧ್ಯಾನ ಮಾಡಿಕೊಂಡವರಾಗಿದ್ದೇವೆ. ಎಲ್ಲೋ ಮನುಷ್ಯನೇ ಸತ್ಯಕ್ಕನುಸಾರವಾಗಿ ಎಲೇ ಮನುಷ್ಯನೇ ಅಂಥವುಗಳನ್ನು ನಡೆಸುವುದರಲ್ಲಿ ದೋಷವೆಣಿಸಿ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆಗೆ ನೀನು ತೀರ್ಪಿಗೆ ಒಳಗಾಗುತ್ತೀಯಲ್ಲ ಎಂಬುದಾಗಿ ನಾವು ಆ ಸಂಗತಿಗಳನ್ನ ನೋಡಿದೆವು. ಕಳೆದ ವಾರ ನಾವು ಅದನ್ನ ಧ್ಯಾನ ಮಾಡ್ತಾ ಇದ್ದೆವು. ಅದಕ್ಕೆ ಒಬ್ಬ ವ್ಯಕ್ತಿಯು ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕಿರತಕ್ಕಂತ ಒಂದು ಸಂಗತಿಯನ್ನ ನಾವು ಅರ್ಥ ಮಾಡಿಕೊಂಡವರಾಗಿದ್ದೇವೆ. ಸೊ ಹಾಗೆ ಇವತ್ತಿನ ದಿನದಲ್ಲಿ ನಾವು ನಾಲ್ಕನೇ ವಚನವನ್ನ ಧ್ಯಾನ ಮಾಡಲಿಕ್ಕೆ ಹೊರಟಿದ್ದೇವೆ. ನಾಲ್ಕನೇ ವಚನದಿಂದ ಆತನ ಅಪಾರವಾದ ದಯ ಸಹನ
ದೀರ್ಘಶಾಂತಿ ಅಸಡ್ಡೆ ಮಾಡುತ್ತೀಯ ಆತನ ಅಪಾರವಾದ ದಯ ಸಹನ ದೀರ್ಘಶಾಂತಿ ಅಸಡ್ಡೆ ಮಾಡುತ್ತೀಯ ನಾವಿಲ್ಲಿ ಗಮನಿಸುವಾಗ ಅಪಾರವಾದ ದಯೆಯನ್ನ ದೇವರು ಮನುಷ್ಯರಿಗೆ ಉಸ್ತ್ರವಾಗಿಟ್ಟಿರುವುದನ್ನು ನಾವು ಗಮನಿಸತಕ್ಕಂತವರಾಗಿದ್ದೇವೆ ಯಾಕೆಂದರೆ ಆತನ ದಯೆ ಆತನ ಕರುಣೆ ಈ ಒಂದು ರೋಮಾಪುರ ಪತ್ರಿಕೆಯನ್ನು ನಾವು ಗಮನಿಸುತ್ತಾ ಬರುವಾಗ ಒಂದನೇ ಅಧ್ಯಾಯದ 18ರಿಂದ ಎರಡನೇ ಅಧ್ಯಾಯದ 16ನೇ ವಚನದವರೆಗೆ ಅನ್ಯರ ಪಾಪದ ಕುರಿತಾಗಿ ನಾವು ನೋಡತಕ್ಕಂತವರಾಗಿದ್ದೇವೆ ಈ ಅನ್ಯರ ಪಾಪದ ಕುರಿತಾಗಿ ನೋಡುವ ಸಂದರ್ಭದಲ್ಲಿಯೂ ಕೂಡ ಅನೇಕ ವಿಷಯಗಳನ್ನು ನಾವು ಕೂಡ ಎಚ್ಚರಿಕೆಯಿಂದ ಇರುವಂತಹ ಸಂಗತಿಗಳನ್ನು ಕೂಡ ದೇವರ ವಾಕ್ಯದ ಆಧಾರದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ ಇಲ್ಲಿ ನಾವು ಗಮನಿಸ್ತಾ ಬರುವಾಗ ಇಲ್ಲಿ 4ನೇ ವಚನವನ್ನ ನಾವು ಗಮನಿಸುವಾಗ ಅಪಾರವಾದ ದಯ ಸಹನ ದೀರ್ಘಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯ ಮನುಷ್ಯನಿಗೆ ದೇವರು ಕೇಳುವಂತಹ ಪ್ರಶ್ನೆ ಇದಾಗಿದೆ ದೇವರು ಕೇಳುವಂತಹ ಪ್ರಶ್ನೆ ಇದಾಗಿದೆ ಅಸಡ್ಡೆ ಮಾಡುವಂತಹ ಒಂದು ಸ್ವಭಾವ ಮನುಷ್ಯರಲ್ಲಿ ಹೆಚ್ಚಿನದಾಗಿ ಕಂಡುಬರುವಂತದಾಗಿದೆ ಇವತ್ತು ನಾವು ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಅನೇಕ ಸಂಗತಿಗಳನ್ನು ದೇವರು ನಮ್ಮ ಮಧ್ಯದಲ್ಲಿ ಮನುಷ್ಯರ ಮಧ್ಯದಲ್ಲಿ ಆತನು ಇಟ್ಟಿದ್ದಾನೆ ಎಫೆಸ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಚನದಲ್ಲಿ ನೋಡುವಾಗ ಎಫೆಸ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಚನದಲ್ಲಿ ನೋಡುವಾಗ ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಇದು ದೇವರ ಕೃಪಾತಿಶಯವೇ ನಾವು ಕಾಣುವಾಗ ಅಪರಾಧಗಳು ಪರಿಹಾರವಾಗುವುದಕ್ಕಾಗಿ ದೇವರು ಮಾರ್ಗವನ್ನ ಸಿದ್ಧ ಮಾಡಿರುವಂತದ್ದು ಕೃಪೆಯಿಂದ ಎಂಬುದಾಗಿ ನಾವು ನೋಡುತ್ತೇವೆ ಕೃಪೆಯಿಂದ ಎಂಬುದಾಗಿ ನಾವಿಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ ಹಾಗಾಗಿ ದೇವರ ಅಪಾರವಾಗಿರ್ತಕ್ಕಂಥ ದಯೆ ದೇವರ ಅಪಾರವಾಗಿರ್ತಕ್ಕಂಥ ಕೃಪೆ ಇವೆಲ್ಲವನ್ನ ಮನುಷ್ಯನು ಒಂದು ವೇಳೆ ಅಸಡ್ಡೆ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿರುವಾಗ ನಾವು ಕಾಣುವಾಗ ದೇವರ ಕೃಪೆಯನ್ನ ಈ ಒಂದು ಕೃಪಾಕಾರದಲ್ಲಿ ಹೊಂದದೇ ಹೋದರೆ ಅವರ ಪರಿಸ್ಥಿತಿ ಗಂಭೀರವಾಗಿದೆ ಪ್ರಿಯರೇ ಆದರೆ ನಾವಾದರೂ ಏನಾಗಿದ್ದೇವೆ ಆತನ ಕೃಪೆಗೆ ಒಳಗಾಗಿದವರಾಗಿದ್ದೇವೆ ನಾವು ಆತನ ಕೃಪೆಗೆ ಆ ಪಾತ್ರರಾದವರಾಗಿದ್ದೇವೆ ಆತನ ಕೃಪೆಯನ್ನ ಅರ್ಥ ಮಾಡಿಕೊಂಡವರು ನಾವಾಗಿದ್ದೇವೆ ಪ್ರಿಯರೇ ಆದ್ದರಿಂದ ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದರೆ ನಮ್ಮ ಅಪರಾಧಗಳು ಪರಿಹಾರವಾಗಿದೆ ಎಂಬುದಾಗಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ ಆದರೆ ಈ ಲೋಕದ ಜನರು ನಾವು ನೋಡುವಾಗ ದೇವರ ದೀರ್ಘಶಾಂತಿಯ ಕುರಿತಾಗಿ ಅರ್ಥ ಮಾಡಿಕೊಳ್ಳದೆ ಅವರು ದೇವರ ವಾಕ್ಯವನ್ನ ದೇವರ ಮಾತನ್ನ ಅವರು ಅಸಡ್ಡೆ ಮಾಡತಕ್ಕಂಥ ಒಂದು ಸಂಗತಿಯನ್ನ ನಾವು ಗಮನಿಸುತ್ತೇವೆ ಅದರಿಂದ ಎಫೆಸ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಚನ ಕೂಡ ಮಾತನಾಡುತ್ತದೆ ಎಫೆಸ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಚನ ಕೂಡ ಮಾತನಾಡುತ್ತದೆ ಮನೋನೇತ್ರಗಳನ್ನ ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನೋಡಿ ಪ್ರಿಯರೇ ನಾವು ಮನೋನೇತ್ರಗಳನ್ನ ಬೆಳಗಿಸಿಕೊಂಡವರಾಗಿದ್ದೇವೆ ಆತನ ಮುಖಾಂತರವಾಗಿ ಆತನಿಂದ ಕರೆಸಿಕೊಂಡವರಾಗಿದ್ದೇವೆ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿದವನು ಆತನೇ ಆಗಿದ್ದಾನೆ ಎಂಬುದಾಗಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ ಆತನಿಂದ ಕರೆಸಿಕೊಂಡವರು ಎಂಬುದಾಗಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ ಹೌದು ಪ್ರಿಯರೇ ಅನ್ಯ ಜನರಾಗಿರ್ತಕ್ಕಂಥ ಅವರಿಗೆ ಆ ಒಂದು ಮನೋನೇತ್ರಗಳು ಬೆಳಗಲಿಲ್ಲ ಆದರೆ ನಮಗಾದರೂ ಬೆಳಗಿದೆ ಆದ್ರೆ ಎಲ್ಲವೋ ಮನುಷ್ಯನೆಂಬುದಾಗಿ ದೇವರು ಕರೀತಾ ಇದ್ದಾನೆ ಆ ಮನೋನೇತ್ರಗಳನ್ನ ಬಳಸಿ ಒಂದು ವೇಳೆ ಮನುಷ್ಯನು ಬಳಸಿಕೊಳ್ಳುವುದಾದ್ರೆ ಕರ್ತನೆಗಳಿಗೆ ತಿರುಗುವುದಾದ್ರೆ ಅವರಿಗಿರುವಂತ ರಕ್ಷಣೆ ಅವರು ಹೊಂದತಕ್ಕಂತ ರಕ್ಷಣೆ ಅದು ನಷ್ಟವಾಗತಕ್ಕಂಥದ್ದಲ್ಲ ಪ್ರಿಯರೇ ಅದರಿಂದ ಆತನು ಬೆಳಗಿಸಿದ್ದಾನೆ ಅದರಿಂದ ಆತನು ಬೆಳಗಿಸಿರತಕ್ಕಂಥದ್ದನ್ನ ಮನುಷ್ಯರು ಅಸಡ್ಡೆ ಮಾಡತಕ್ಕಂಥವರಾಗಿದ್ದಾರೆ ಅದರಿಂದ ನಾವುಗಳು ಅಸಡ್ಡೆ ಮಾಡುವಂಥದ್ದಲ್ಲ ನಾವು ಕರ್ತನು ಕೊಟ್ಟಿರ್ತಕ್ಕಂಥ ರಕ್ಷಣೆಯನ್ನ ಅಸಡ್ಡೆ ಮಾಡತಕ್ಕಂಥದ್ದು ಅಲ್ಲ ಪ್ರಿಯರೇ ಲೋಕದ ಜನರು ಅಸಡ್ಡೆ ಮಾಡ್ತಾರೆ ವಾಕ್ಯ ಬೇಡ ಎಂಬುದಾಗಿ ಹೇಳ್ತಾರೆ ಸುವಾರ್ತೆ ಬೇಡ ಎಂಬುದಾಗಿ ಹೇಳ್ತಾರೆ ಇದೊಂದು ರೀತಿಯ ಅಥೆ ಎಂಬುದಾಗಿ ಎಣಿಸ್ತಾರೆ ಅವ್ರು ನಾನಾ ರೀತಿಯಾಗಿ ಇದನ್ನ ಪರಿಗಣಿಸತಕ್ಕಂಥವರಾಗಿದ್ದಾರೆ ನಾನಾ ರೀತಿಯಾಗಿ ಇದನ್ನ ಅಸಡ್ಡೆ ಮಾಡ್ತಕ್ಕಂಥವರಾಗಿದ್ದಾರೆ ಆದರೆ ನಾವುಗಳು ಅಸಡ್ಡೆ ಮಾಡ್ತಕ್ಕಂಥವರಲ್ಲ ಪ್ರಿಯರೇ ನಾವುಗಳು ದೇವರ ವಾಕ್ಯವನ್ನ ಗೌರವಿಸತಕ್ಕಂಥವರಾಗಿದ್ದೇವೆ ದೇವರ ಮಾತನ್ನ ಗೌರವಿಸತಕ್ಕಂಥವರಾಗಿದ್ದೇವೆ ಅದರಿಂದ ನಾವು ಕರ್ತನ ಕೃಪೆಗೆ ಹೆಚ್ಚಾದಂತ ಪಾತ್ರಕ್ಕೆ ನಾವು ಒಳಗಾದವರಾಗಿದ್ದೇವೆ ಆತನ ಕೃಪೆ ಹೊಗಳಿಕೊಳ್ಳುವುದಕ್ಕೆ ನಮ್ಗೆ ಯಾವುದೇ ಆಸ್ಪದ ಇಲ್ಲ ಆತನ ಕೃಪೆ ನಾವು ರಕ್ಷಣೆ ಹೊಂದಿರುವುದು ಆತನ ಕೃಪೆಯಿಂದಲೇ ಎಂಬುದಾಗಿ ಪತ್ರಿಕೆಯಲ್ಲಿ ನೋಡುವ ಪ್ರಕಾರವಾಗಿ ನಮಗೆ ರಕ್ಷಣೆ ಸಿಕ್ಕಿರುವುದು ಆತನ ಕೃಪೆ ಅದರಿಂದ ಆ ಒಂದು ಕೃಪೆ ಎಲ್ಲಾ ಮನುಷ್ಯರಿಗೆ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ ಎಲ್ಲಾ ಮನುಷ್ಯರಿಗೂ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ ಅದರಿಂದ ಮನೋನೇತ್ರಗಳನ್ನ ಬೆಳಗಿಸುವತ್ತ ಆತನಲ್ಲಿ ನಂಬಿಕೆ ಇಟ್ಟವರು ನಂಬಿಕೆ ಇಡುವುದಾದ್ರೆ ಆ ಮಹಾಭಾಗ್ಯವನ್ನ ಲೋಕದ ಜನರು ಪಡ್ಕೊಳ್ತಕ್ಕಂಥವರಾಗಿದ್ದಾರೆ ನೋಡಿ ಆತನ ಕರ್ತನಾದ ಯೇಸು ಕ್ರಿಸ್ತನನ್ನ ಮುಂದಿಟ್ಟಿರ್ತಕ್ಕಂಥ ಒಂದು ಸಂಗತಿ ಆತನ ದಯೆ ಆತನ ಕರುಣೆ ಆತನ ದೀರ್ಘಶಾಂತಿ ಇವೆಲ್ಲವನ್ನ ಮನುಷ್ಯರು
ಅಸಡ್ಡೆ ಮಾಡ್ತಾ ಇದ್ದಾರೆ. ಮನಸ್ಸನ್ನು ಬೇರೆ ಮಾಡುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತದೋ ನಿಮಗೆ ಗೊತ್ತಿಲ್ಲವೋ. ದೇವರ ಉಪಕಾರವು ಮನುಷ್ಯರು ನೆನೆಸ್ತಾ ಇಲ್ಲ. ಇವತ್ತು ಎಂತಹ ಪರಿಸ್ಥಿತಿಗಳನ್ನ ಮನುಷ್ಯ ಹಾದು ಹೋಗ್ತಾ ಇದ್ರು, ನಿಜವಾಗಿಯೂ ದೇವರು ಏನು ಉಪಕಾರ ಮಾಡಿದ್ದಾನೆ ಎನ್ನುತಕ್ಕಂಥ ಸಂಗತಿಗಳಿಗೆ ಮನುಷ್ಯನು ಆತನು ಹೋಗ್ತಾ ಇಲ್ಲ. ದೇವರು ನಿಜವಾಗಿಯೂ ಆತನು ಮಾಡತಕ್ಕಂಥ ಕಾರ್ಯದ ಕಡೆಗೆ ಗಮನಿಸ್ತಾ ಇಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಮುಂದೆ ಇಟ್ಟಿರತಕ್ಕಂಥ ವಿಷಯಗಳ ಕುರಿತಾಗಿ ಯಾರು ಕೂಡ ಆಲೋಚನೆ ಮಾಡತಕ್ಕಂಥವರಾಗಿದ್ದ ಇಲ್ಲ. ರೋಮಾಪುರ ಪತ್ರಿಕೆ 3:25 ನಾವು ಗಮನಿಸುವಾಗ, ರೋಮಾಪುರ ಪತ್ರಿಕೆ 3:25 ನಾವು ಗಮನಿಸುವಾಗ, ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನ ಮುಂದಿಟ್ಟನು. ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನ ಮುಂದಿಟ್ಟನು. ನಂಬಿಕೆ ಇದ್ದವರಿಗಾಗಿ ಬೇರೆ ನಾವು ನೋಡುವಾಗ ಯಾರ್ಯಾರು ನಂಬ್ತಾರೋ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕಿಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನೆಂಬುದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 1:12 ನಾವು ಧ್ಯಾನ ಮಾಡ್ತೇವೆ. ಹಾಗಾಗಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಆತನನ್ನ ಮುಂದಿಟ್ಟನೆಂಬುದಾಗಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಈ ಪ್ರಪಂಚದಲ್ಲಿ ಎಷ್ಟೋ ಜನರಿದ್ದಾರೆ. ಒಂದು ವೇಳೆ ಲೆಕ್ಕಕ್ಕೆ ಹೋಲಿಸುವುದ ಲೆಕ್ಕ ಮಾಡುವುದಾದ್ರೆ ಆ ಕ್ರೈಸ್ತರ ಸಂಖ್ಯೆ ಪ್ರಪಂಚದಲ್ಲಿ ಹೆಚ್ಚಿದೆ. ಆದರೆ ನಿಜವಾಗಿ ರಕ್ಷಣೆ ಹೊಂದಿರತಕ್ಕಂಥವರು, ನಿಜವಾಗಿ ದೇವರ ಕೃಪೆಗೆ ಪಾತ್ರರಾಗಿರ್ತಕ್ಕಂಥವರು ಸ್ವಲ್ಪವೇ ಜನ ಆಗಿದ್ದೇವೆ, ಸ್ವಲ್ಪವೇ ಜನವಾಗಿ. ಅದರಲ್ಲಿ ನಾವು ಸ್ಪಷ್ಟವಾಗಿ ನೋಡುತ್ತೇವೆ ರೋಮಾಪುರ ಪತ್ರಿಕೆ 3:25, ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ, ನಂಬಿಕೆ ಇಲ್ಲದವರಿಗಾಗಿ ಅಲ್ಲ, ನಂಬಿಕೆ ಇದ್ದವರಿಗಾಗಿ ಎಂಬುದಾಗಿ ನಾವು ಸ್ಪಷ್ಟವಾಗಿ ನೋಡುತ್ತೇವೆ. ಅದರಿಂದ ನಂಬಿಕೆ ಇದ್ದವರು, ನಂಬಿಕೆ ಇಲ್ಲದವರಿಗಾಗಿ ನಾವು ಪ್ರಾರ್ಥನೆ ಮಾಡಬಹುದು ಅಥವಾ ಅವರನ್ನ ದೇವರ ಕಡೆಗೆ ನಡೆಸಲಿಕ್ಕೆ ನಾವು ಪ್ರಯತ್ನ ಮಾಡಬಹುದು. ಆದರೆ ನಂಬಿಕೆ ಇದ್ದವರಿಗಾಗಿ ದೇವರ ಕೃಪೆ ಇರುವಂತದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡು ಕರ್ತನಿಗಾಗಿ ಜೀವಿಸುವಂತದಾಗಿದೆ. ನಮ್ಮ ಕರ್ತನು ಕೃಪೆಯನ್ನ ನಮ್ಮ ಮಧ್ಯದಲ್ಲಿ ಆತನು ಇಟ್ಟಿದ್ದಾನೆ. ನಾವು ಆತನನ್ನು ಹುಡುಕಲಿಲ್ಲ, ನಾವು ಆತನನ್ನ ಎಲ್ಲಿಯೂ ಕೂಡ ನಾವು ಪ್ರಯಾಸ ಪಡಲಿಲ್ಲ. ಆತನ ಕುರಿತಾಗಿ ನಮಗೆ ಆತನು ತನ್ನ ಸುವಾರ್ತೆಯ ಮುಖಾಂತರವಾಗಿ ನಮ್ಮನ್ನ ಕರೆದಿದ್ದಾನೆ. ಅದರಿಂದ ಕೃಪಾಧಾರವಾಗಬೇಕೆಂದು ದೇವರು ಆತನನ್ನ ಮುಂದಿಟ್ಟನು ಹೇಳ್ತಕ್ಕಂಥ ಒಂದು ಸತ್ಯವನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದರಿಂದ ನಾವು ಗಮನಿಸ್ತಾ ಬರುವಾಗ ಕರ್ತನ ಒಂದು ಕಾರ್ಯವನ್ನ ನಾವು ಆಲೋಚನೆ ಮಾಡುವಾಗ ದೀರ್ಘ ಶಾಂತಿ ಆತನಿಗಿದೆ, ದಯೆ ಸಹನೆ ಆತನಿಗಿದೆ, ಮನುಷ್ಯರ ಮೇಲೆ ತನ್ನ ಅಪಾರವಾಗಿರ್ತಕ್ಕಂಥ ಕೃಪೆಯನ್ನ ದೇವರು ಇಟ್ಟಿದ್ದಾನೆ ಈ ಒಂದು ಕೃಪಾ ಕಾಲದಲ್ಲಿ. ಅದಕ್ಕೋಸ್ಕರವಾಗಿ ಆತನು ಎರಡನೆಯ ಬರವಣವು ಕಡಿಮೆ ಮಾಡ್ತಾ ಇರುವುದಾಗಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಮನುಷ್ಯರ ಮೇಲೆ ತನ್ನ ದಯೆಯನ್ನ ಕರುಣೆಯನ್ನ ಸುರಿಸ್ತಾ ಇದ್ದಾನೆ ದೇವರು. ಹೀಗಿರ್ಬೇಕಾದ್ರೆ ಕರ್ತನ ಕೃಪಾವಾಗಿರ್ತಕ್ಕಂಥ ದಾರವಾಗಬೇಕೆಂದು ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಮುಂದೆ ಇಟ್ಟಿರತಕ್ಕಂಥ ಒಂದು ಸಂಗತಿಯನ್ನ ನಾವು ವಾಕ್ಯದಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ. ರೋಮಾಪುರ ಪತ್ರಿಕೆ 3:21 ನೋಡ್ತೇವೆ. ದೇವರಿಂದ ರೋಮಾಪುರ ಪತ್ರಿಕೆ 3:21, ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ನೋಡ್ರಿ, ಸ್ಪಷ್ಟವಾಗಿ ನಾವು ಕಾಣ್ತಕ್ಕಂಥ ಒಂದು ಸಂಗತಿ, ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಧರ್ಮಶಾಸ್ತ್ರದ ನಿಯಮಗಳಿಲ್ಲದೆ ನಾವು ಒಂದು ವೇಳೆ ಹಳೆ ಒಡಂಬಡಿಕೆಯ ಒಂದು ವೇಳೆ ನಾವು ಹೋಗುವುದಾದ್ರೆ ಅಳವಡಂಬಡಿಕೆಯ ಗ್ರಂಥದಲ್ಲಿ ನಾವು ಓದುತ್ತಾ ಬರುವಾಗ ಇಸ್ರಾಯೇಲ್ ಮಕ್ಕಳು ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವಲ್ಲಿ ಅವರು ಸೋತು ಹೋದರು. ಅನೇಕ ವಿಷಯಗಳನ್ನ ಧರ್ಮಶಾಸ್ತ್ರ ನಿಯಮಾವಳಿಗಳನ್ನು ದೇವರವರ ಮುಂದೆ ಇಟ್ಟಿಯವನಾಗಿದ್ದನು. ನಾವು ಕಾಣುವಾಗ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಧರ್ಮಶಾಸ್ತ್ರದ ನಿಯಮಾವಳಿಗಳು ಒಂದು ವೇಳೆ ಧರ್ಮಶಾಸ್ತ್ರದ ನಿಯಮಾವಳಿಗಳೇ ಮುಂದುವರೆದು ಅನ್ಯ ಜನರಿಗೂ ಕೂಡ ಹೀಗೇ ನಡೆಯಬೇಕೆಂಬತಕ್ಕಂಥ ಒಂದು ದೇವರ ಚಿತ್ತ ಇದ್ರೆ ಇವತ್ತು ಇಸ್ರಾಯೇಲರಂಗೆ ನಾವು ಕೂಡ ಸೋತು ಹೋಗ್ತಾ ಇದ್ವಿ. ನಾವು ಕೂಡ ಇಸ್ರಾಯೇಲರಂಗೆ ಸೋತು ಹೋಗ್ತಕ್ಕಂಥ ಗ್ರೂಪಿನಲ್ಲಿ ನಾವು ಬರ್ತಾ ಇದ್ವಿ. ಅದರಿಂದ ನಾವು ನೋಡುವಾಗ ಧರ್ಮಶಾಸ್ತ್ರದ ನಿಯಮಗಳಿಲ್ಲದೆ ಹೊಸ ಒಡಂಬಡಿಕೆಯು ಪ್ರಕಟವಾಗಿದೆ. ಅದರಿಂದ ನಾವು ಗಮನಿಸುವುದು ಬೇಡ, ಹೊಸ ಒಡಂಬಡಿಕೆಯಲ್ಲಿ ಮತ್ತು ಹಳೆ ಒಡಂಬಡಿಕೆಯಲ್ಲಿ ಅನೇಕ ಆಜ್ಞೆಗಳು ಕೊಡಲ್ಪಟ್ಟಿದೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಕೊಡ್ತಕ್ಕಂಥ ಆಜ್ಞೆಗಳು ಮತ್ತು ಹಳೆ ಒಡಂಬಡಿಕೆಯಲ್ಲಿ ಕೊಡ್ತಕ್ಕಂಥ ಆಜ್ಞೆಗಳು ಕೂಡ ಹೊಸ ಒಡಂಬಡಿಕೆಯ ಭಕ್ತರಾದ ನಮಗೂ ಕೂಡ ಇದೆ. ಆದರೆ ಧರ್ಮಶಾಸ್ತ್ರದ ಅನೇಕ ನಿಯಮಾವಳಿಗಳು, ಉದಾಹರಣೆಗಾಗಿ ನಾವು ಗಮನಿಸುವಾಗ ಅಲ್ಲಿ ಪಾಪ ಪರಿಹಾರಕ್ಕಾಗಿ ಪ್ರಾಣಿಗಳನ್ನ, ಓತಗಳನ್ನ, ಪಾರಿವಾಳಗಳನ್ನ, ಅನೇಕ ಪ್ರಾಣಿಗಳನ್ನ ಒಂದು ವೇಳೆ ಇವತ್ತಿನ ದಿನದಲ್ಲಿ ನಾವು ತರ್ಬೇಕೆಂಬತಕ್ಕಂಥದ್ದು, ಅರ್ಪಣೆ ಮಾಡ್ಬೇಕೆಂಬತಕ್ಕಂಥದ್ದು ಇದ್ರೆ ಕಠಿಣವಾಗಿರತಕ್ಕಂಥ ನಿಯಮಾವಳಿಗಳು ಹಳವಡಿ ಕಾಲದಲ್ಲಿ ಇತ್ತು. ಪ್ರಿಯರೇ, ನಾವು ಇಸ್ರಾಯೇಲ್ ಮಕ್ಕಳ ಬಗ್ಗೆ ಹಗುರವಾಗಿ ಎಣಿಸುವಂತದಲ್ಲ, ಯಾಕೆಂದ್ರೆ ಬಹಳ ನಮಗಿಂತಲೂ ಕಠಿಣಕರವಾಗಿರತಕ್ಕಂಥ ನಿಯಮಾವಳಿಗಳು ಅವರಿಗಿರುವುದನ್ನು ನಾವು ಗಮನಿಸ್ತೇವೆ. ಆದರೆ ನಮ್ಮ ಮಧ್ಯದಲ್ಲಿ ದೇವರು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ನಮಗೆ ದೇವರ ನೀತಿ ಸಿಕ್ಕಿದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಗಮನಿಸ್ತೇವೆ.
ಹೊಸ ಒಡಂಬಡಿಕೆಯ ಒಂದು ಆಶೀರ್ವಾದವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಅಲ್ಲಿ ಧರ್ಮಶಾಸ್ತ್ರದ ನಿಯಮಗಳಿಲ್ಲದೆ ನಮಗೆ ಪ್ರಕಟವಾಗಿದೆ ದೇವರ ನೀತಿ. ಅದರಿಂದ ಇದು ಧರ್ಮಶಾಸ್ತ್ರದ ನಿಯಮಾವಳಿಗಳನ್ನು ತೆಗೆದುಹಾಕಿ ಹೊಸ ಒಡಂಬಡಿಕೆಯ ನಿಯಮಾವಳಿಗಳನ್ನ ಧರ್ಮಶಾಸ್ತ್ರದ ಅಥವಾ ಹಳೆ ಒಡಂಬಡಿಕೆಯ ಆಧಾರದಲ್ಲಿ ಹೊಸ ಒಡಂಬಡಿಕೆಯು ನಮ್ಮ ಮಧ್ಯದಲ್ಲಿ ಪ್ರಕಟವಾಗಿದೆ. ಅದು ಕ್ರಿಸ್ತನ ಮುಖಾಂತರವಾಗಿ ಆಗಿದೆ. ಅದರಿಂದ ನಾವು ಗಮನಿಸುವಾಗ ಹಳೆ ಒಡಂಬಡಿಕೆಯ ಆಚರಣೆಗಳು, ಕ್ರಮಗಳು, ನಿಯಮಾವಳಿಗಳು ಅದನ್ನ ಆತನು ತೆಗೆದುಹಾಕಿ ಅನೇಕ ಹೊಸ ಒಡಂಬಡಿಕೆ ಕ್ರಮಗಳನ್ನ ಹಳೆ ಒಡಂಬಡಿಕೆಗೆ ಅನುಗುಣವಾಗಿ ಅದನ್ನ ಕೊಟ್ಟಿರುವುದಾಗಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಅನೇಕ ಸಂಗತಿಗಳನ್ನ ದೇವರು ನಮಗೆ ಮಾಡದೇ ಇರುವುದಕ್ಕಾಗಿ ಮಾಡದೇ ಇರತಕ್ಕಂಥ ಸಂಗತಿಗಳನ್ನ, ಆ ಕಠಿಣವಾಗಿರ್ತಕ್ಕಂಥ ನಿಯಮಗಳನ್ನ ನಮಗೆ ದೇವರು ತೆಗೆದುಹಾಕಿದ್ದ. ಹಾಗಾಗಿ ನಾವು ಇಸ್ರಾಯೇಲರಿಗಿಂತ ಶ್ರೇಷ್ಠರು ಎಂಬುದಾಗಿ ಎಂದಿಗೂ ಅಂದುಕೊಳ್ಳಬಾರದು. ಯಾಕೆಂತ ಹೇಳಿದ್ರೆ ಒಂದು ವೇಳೆ ಅದೇ ಕಠಿಣಕರವಾಗಿರ್ತಕ್ಕಂಥ ನಿಯಮಾವಳಿಗಳು ನಮಗಿದ್ದರೆ ನಾವು ಕೂಡ ಸೋತು ಹೋಗ್ತಾ ಇದ್ವಿ. ಅದರಿಂದ ಈಗಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ನಾವು ಈ ಒಂದು ಕೃಪಾ ಕಾಲದಲ್ಲಿ ಸೋತು ಹೋಗ್ತಕ್ಕಂಥ ಉದಾಹರಣೆಗಳುಂಟು. ಆದ್ದರಿಂದ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಸಂಗತಿ, ಯೋವಾಪುರ ಪತ್ರಿಕೆ 3:21, ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ ಎಂಬುದಾಗಿ. ದೇವರ ನೀತಿ ಧರ್ಮಶಾಸ್ತ್ರದ ನಿಯಮಗಳಿಲ್ಲದೆ ಉಚಿತವಾಗಿ ಆತನ ಕೃಪೆ ಇಂದ ನಮಗೆ ಸಿಕ್ಕಿದೆ ಎಂಬುದಾಗಿ ನಾವು ಗಮನಿಸುತ್ತೇವೆ. ಆತನ ಕೃಪೆ ನಮ್ಮ ಮಧ್ಯದಲ್ಲಿ ಇದೆ ಪ್ರಿಯರೇ. ಆತನ ಕೃಪೆಯನ್ನು ನಮ್ಮ ಮಧ್ಯದಲ್ಲಿ ಸುರಿಸಿದ್ದಾನೆ ಅನ್ನತಕ್ಕಂಥ ಸತ್ಯವನ್ನ ನಾವು ನೋಡ್ತಾ ಇದ್ದೇವೆ. ಅದರಿಂದ ದೇವರಿಂದ ದೊರಕತಕ್ಕಂಥ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಅದು ನಮಗೆ ಸಿಕ್ಕಿರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತದೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ಮನಸ್ಸನ್ನ ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನ ಪ್ರೇರಿಸುತ್ತದೆ ಎಂದು ನಿನಗೆ ಗೊತ್ತಿಲ್ಲವೋ? ದೇವರ ಉಪಕಾರ, ನಾವು ಇವತ್ತು ದೇವರ ಉಪಕಾರವನ್ನು ಹೆಚ್ಚಾಗಿ ನೆನಪು ಮಾಡುವಂಥದ್ದು, ದೇವರು ಮಾಡಿರ್ತಕ್ಕಂಥ ಉಪಕಾರವನ್ನು ಹೆಚ್ಚಾಗಿ ನಾವು ನೆನಪು ಮಾಡಿಕೊಂಡು ಆತನಿಗೆ ಗೌರವ ಸಲ್ಲಿಸುವಂಥದ್ದು, ಆತನನ್ನ ಕೊಂಡಾಡುವಂಥದ್ದು, ಆತನನ್ನು ಸ್ತುತಿಸುವಂಥದ್ದು, ಆತನಿಗೆ ಹೆಚ್ಚಾಗಿ ಮಾನವನ್ನು ಸಲ್ಲಿಸತಕ್ಕಂಥದ್ದು, ಅದನ್ನೇ ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವಾಗಿದೆ. ಯಾಕೆಂದರೆ ದೇವರು ಆತನು ಮಾಡಿರ್ತಕ್ಕಂಥ ಕೃಪೆ, ಆತನು ನೀಡಿರ್ತಕ್ಕಂಥ ಒಂದು ಕೃಪೆ ನಮ್ಮ ಮಧ್ಯದಲ್ಲಿ ತನ್ನ ಅಮೂಲ್ಯವಾಗಿರ್ತಕ್ಕಂಥ ಪ್ರಾಣವನ್ನ, ಅಮೂಲ್ಯವಾಗಿರ್ತಕ್ಕಂಥ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನ ಧರ್ಮಶಾಸ್ತ್ರ ನಿಯಮಗಳಿಂದ ಆತನು ಬಿಡಿಸಿದ್ದಾನೆ. ಅದರಿಂದ ಆ ದೊರಕುವ ನೀತಿ ನಮ್ಮ ಮಧ್ಯದಲ್ಲಿ ಕ್ರಿಸ್ತನ ಮುಖಾಂತರವಾಗಿ ಕೃಪೆಯಿಂದಲೇ ನಮಗೆ ಅದು ಸಿಕ್ಕಿದೆ ಹೇಳುವಂತಹ ಒಂದು ಸತ್ಯ. ಈ ಸತ್ಯವನ್ನ ಅನೇಕರು ಪ್ರಪಂಚದಲ್ಲಿ ಅರ್ಥ ಮಾಡಿಕೊಳ್ಳದೆ ಇದ್ದಾರೆ. ಅರ್ಥ ಮಾಡಿಕೊಂಡವರಾದ ನಾವುಗಳು ಧರ್ಮಶಾಸ್ತ್ರ ನಿಯಮಗಳಲ್ಲಿ ನಮಗೆ ಪ್ರಕಟವಾಗಿದೆ, ಆದರೆ ನಾವು ಅಸಡ್ಡೆ ಮಾಡಿಕೊಳ್ಳದೆ, ನಾವು ಮನಸ್ಸನ್ನ ಬೇರೆ ಮಾಡಿಕೊಳ್ಳದೆ ದೇವರನ್ನ, ದೇವರ ಉಪಕಾರವನ್ನ ಯಾವಾಗಲೂ ನೆನೆಸುತ್ತಾ ಆತನನ್ನ ಹೆಚ್ಚಾಗಿ ಗೌರವಿಸುತ್ತಾ ನಮ್ಮ ಆತ್ಮಿಕ ಪ್ರಯಾಣಗಳನ್ನ ನಾವು ಮುಂದುವರಿಸುವಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅನ್ಯರು ಈ ವಿಶ್ವಾರ್ಥೆಯನ್ನ ಒಂದು ವೇಳೆ ತಿರಸ್ಕರಿಸುವುದಾದರೆ ಅದು ನಾವೇನು ಮಾಡ್ಲಿಕ್ಕೆ ಶಕ್ತರಲ್ಲ ಪ್ರಿಯರೇ. ಆದ್ರೆ ಆ ನಾವು ನಮ್ಮ ಕರ್ತವ್ಯ, ನಾವು ಕರ್ತನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಮತ್ತು ಆತನ ಮಾಡಿರತಕ್ಕಂಥ ಉಪಕಾರ ಅದನ್ನ ನಾವು ಯಾವತ್ತೂ ಮರೆಯದೆ ಆತನನ್ನ ಸನ್ಮಾನಿಸಬೇಕಾಗಿದೆ. ಮತ್ತು ರೋಮಾಪುರ ಪತ್ರಿಕೆ 2:2 ನಾವು ಬರುವಂತ ಒಂದು ಸಂದರ್ಭದಲ್ಲಿ ಅಲ್ಲಿ ನೋಡ್ತೇವೆ, ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೋಪವು ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ. ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸು, ನಾವು ನೋಡುವಾಗ ಪಶ್ಚಾತ್ತಾಪವಿಲ್ಲದ ಮನಸ್ಸು, ನೀನು ನಿನ್ನ ಮೊಂಡತನ, ಜನರು ಒಂದು ವೇಳೆ ಮೊಂಡರಾಗಿರ್ತಕ್ಕಂಥ ಒಂದು ಸಂಗತಿಯನ್ನು ನಾವು ಗುರುತಿಸುವಾಗ ಅಳವಡಂಬಡಿ ಕಾಲವನ್ನು ನಾವು ದೇವರು ಇಸ್ರಾಯೇಲ್ ಮಕ್ಕಳನ್ನು ನೋಡುವಾಗ ನೀವು ಮೊಂಡರಾಗಿದ್ದೀರಿ ಎಂಬುದಾಗಿ ಹೇಳ್ತಕ್ಕಂಥ ಸಂಗತಿಗಳನ್ನು ಕೂಡ ನಾವು ಗಮನಿಸ್ತೇವೆ. ಆದರೆ ಈ ಲೋಕದ ಜನರ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳುವಾಗ ಮೊಂಡತನದಿಂದ ಕೂಡಿರ್ತಕ್ಕಂಥ ಜನರು ಅನೇಕರು ಈ ಲೋಕದಲ್ಲಿ ಇರುವುದಾಗಿ ನಾವು ಗುರುತು ಮಾಡತಕ್ಕಂಥವರಾಗಿದ್ದೇವೆ. ಮೊಂಡರಾಗಿ ಅವ್ರು ಜೀವನ ಮಾಡ್ತಾ ಇರತಕ್ಕಂಥ ಸಂಗತಿಯನ್ನ ಗುರುತಿಸ್ತಕ್ಕಂಥವರಾಗಿದ್ದೇವೆ. ಪಶ್ಚಾತ್ತಾಪ ಇಲ್ಲ, ಒಂದು ವೇಳೆ ಅದು ಯಾವ ವಿಷಯದಲ್ಲಿ ನಾವು ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ಅವರಿಗೆ ಗೊತ್ತಿಲ್ಲ. ಆ ಪಶ್ಚಾತ್ತಾಪದ ಜೀವಿತ ಅವರಿಗೆ ಇಲ್ಲ. ಅದಕ್ಕೋಸ್ಕರವಾಗಿ ಏನಾಗಿದೆ, ನಾವು ಗಮನಿಸ್ತಾ ಬರುವಾಗ ದೇವರ ಕೋಪ ಅವರ ಮೇಲೆ ಇರುವುದಾಗಿ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ದೇವರಿಗೆಲ್ಲವೂ ಗೊತ್ತಿದೆ. ನಾವಿಲ್ಲಿ ಗಮನಿಸ್ತಾ ಬರುವಾಗ ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ತಾ ಇದ್ದಿ, ದೇವರ ಕೋಪವನ್ನು ಕೂಡಿಟ್ಟುಕೊಳ್ತಾ ಇದ್ದಿ ಎಂಬುದಾಗಿ ನಾವು ಗಮನಿಸ್ತೇವೆ. ಅದರಿಂದ ನಮ್ಮ ಪಾಪಗಳು, ತಪ್ಪುಗಳು ಹೆಚ್ಚಾಗ್ತಾ ಹೋಗುವಂತ ಸಂದರ್ಭದಲ್ಲಿ ಅದನ್ನ ಕೂಡಿಟ್ಟು ಪ್ಲಸ್ ಮಾಡ್ತಾ ಹೋಗತಕ್ಕಂಥ ಒಂದು ಸಂಗತಿ ಮನುಷ್ಯನಲ್ಲಿ ಹೆಚ್ಚಾಗಿ ಕಂಡು ಬರುವಂತದಾಗಿದೆ. ಅದನ್ನ ಮನುಷ್ಯರು ಪಾಪ ಮಾಡುವಾಗ ಒಂದು, ತಪ್ಪು ಮಾಡುವಾಗ ಇನ್ನೊಂದು, ಇನ್ನೊಂದು ತಪ್ಪು ಮಾಡುವಾಗ ಮತ್ತೊಂದು, ಮರದೊಂದು, ಹೀಗೆ ಮನುಷ್ಯನ ಜೀವಿತದಲ್ಲಿ ತಪ್ಪುಗಳೇ ಪಾಪಗಳೇ ಹೆಚ್ಚುತ್ತಾ ಬರುವಾಗ ಅದು ದೇವರ ಸನ್ನಿಧಾನದಲ್ಲಿ
ಕೂಡಿಟ್ಟುಕೊಳ್ಳತಕ್ಕಂತ ಒಂದು ಸಂಗತಿಗೆ ಮನುಷ್ಯ ಬಂದು ನಿಲ್ತಾನೆ. ಹಾಗಾಗಿ ಬೇರೆ ನಾವು ಗಮನಿಸುವಾಗ, ನಾವು ದೇವರ ವಾಕ್ಯವನ್ನ ಆಲೋಚನೆ ಮಾಡ್ತಾ ಬರುವಾಗ, ಈ ಲೋಕದಲ್ಲಿ ಕೂಡಿಡ್ತಾ ಹೋಗ್ತಕ್ಕಂತ ಒಂದು ಸಂಗತಿ, ತಪ್ಪುಗಳು ಪಾಪಗಳು ದೇವರ ಸನ್ನಿಧಾನದಲ್ಲಿ ಅದು ಕೂಡಿಟ್ಟುಕೊಳ್ತಕ್ಕಂಥದ್ದಾಗಿದೆ. ಆದರೆ ವಿಶ್ವಾಸಿಗಳಾದ ನಾವುಗಳು ನಮ್ಮ ತಪ್ಪುಗಳನ್ನ, ನಮ್ಮ ಪಾಪಗಳನ್ನ ಒಂದು ಯೋಹಾನ ಪತ್ರಿಕೆ 1:9 ಆಧಾರದಲ್ಲಿ ನಾವು ತಪ್ಪುಗಳಿದ್ರೆ, ದೋಷಗಳಿದ್ರೆ ಅದೆಲ್ಲವನ್ನು ಒಪ್ಪಿಕೊಂಡು ಕರ್ತನ ಮುಂದೆ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ಒಪ್ಪಿಕೊಂಡು ಬಿಟ್ಟು ಬಿಟ್ಟವರಾಗಿ ನಮ್ಮನ್ನ ನಾವು ಶುದ್ಧಪಡಿಸಿಕೊಳ್ಳಬೇಕೆಂಬುದಾಗಿ ನೋಡುತ್ತೇವೆ. ಯಾಕೆಂದರೆ ಇಲ್ಲದೆ ಹೋದರೆ ಧರ್ಮೋಪದೇಶ ಕಾಂಡ 32:34 ಧರ್ಮೋಪದೇಶ ಕಾಂಡ 32:34 ಇದನ್ನೆಲ್ಲ ಮುದ್ರೆ ಹಾಕಿ ನನ್ನ ಉಗ್ರಾಣದಲ್ಲಿ ಇಟ್ಟುಕೊಂಡಿದ್ದೇನೆ. ಇದನ್ನೆಲ್ಲ ಮುದ್ರೆ ಹಾಕಿ ನನ್ನ ಉಗ್ರಾಣದಲ್ಲಿ ಇಟ್ಟುಕೊಂಡಿದ್ದೇನೆ. ದೇವರು ಹೇಳತಕ್ಕಂತ ಮಾತನ್ನು ನಾವು ಗಮನಿಸ್ತಾ ಬರುವಾಗ, ಉಗ್ರಾಣ ಇದನ್ನೆಲ್ಲ ಮುದ್ರೆ ಹಾಕಿ ನನ್ನ ಉಗ್ರಾಣದಲ್ಲಿ ಇಟ್ಟುಕೊಂಡಿದ್ದೇನೆ. ಮನುಷ್ಯನ ಸ್ವಭಾವಗಳು, ಮನುಷ್ಯನ ಪಾಪಗಳು ಇವೆಲ್ಲವೂ ದೇವರ ಮುಂದೆ ಇದೆ. ದೇವರ ಮುಂದೆ ಒಂದು ದಿನ ಲೆಕ್ಕ ಕೊಡಬೇಕಾಗಿರ್ತಕ್ಕಂಥ ಸಂಗತಿಗಳು ಎಲ್ಲ ಮಾನವರಿಗಿದೆ. ಆದರೆ ಕರ್ತನ ಮಕ್ಕಳಾದ ನಾವು ಆ ಒಂದು ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಂಡಿರ್ತಕ್ಕಂಥ ಅನುಭವ ನಮಗಿದೆ. ಅದರಿಂದ ನಾವು ನೋಡುವಾಗ ಮುದ್ರೆ ಹಾಕಿ ನನ್ನ ಉಗ್ರಾಣದಲ್ಲಿ ಇಟ್ಟುಕೊಂಡಿದ್ದಾರೆ ಎಂಬುದಾಗಿ ಧರ್ಮೋಪದೇಶ ಕಾಂಡ 32:34 ದೇವರು ಮಾತನಾಡ್ತಾ ಇದ್ದಾನೆ. ಅದರಿಂದ ಇದೊಂದು ವೇಳೆ ಅನ್ಯರ ಪಾಪಗಳು ದೋಷಗಳು ಆದರೂ ಕೂಡ ಈ ಲೋಕದಲ್ಲಿ ವಿಶ್ವಾಸಿಗಳಾದ ನಾವುಗಳು ಮಾಡಬೇಕಾದ ಕಾರ್ಯಗಳು ಏನೆಂಬುದಾಗಿ ನೋಡುವಾಗ, ನಮ್ಮ ಪಾಪಗಳು, ನಮ್ಮ ದ್ರೋಹಗಳು, ನಮ್ಮ ನಮ್ಮ ಒಂದು ತಪ್ಪುಗಳು ಇವೆಲ್ಲವನ್ನ ಕರ್ತನ ಉಗ್ರಾಣಕ್ಕೆ ನಾವು ಕಳಿಸದೆ ಇಲ್ಲಿಯೇ ಈ ಲೋಕದಲ್ಲಿ ಇರುವಾಗಲೇ ನಮ್ಮನ್ನು ತಿದ್ದುಕೊಂಡವರಾಗಿ ಕರ್ತನ ವಾಕ್ಯದ ಅಡಿಸ್ಥಾನದಲ್ಲಿ ನಾವು ಒಬ್ಬರಿಗೊಬ್ಬರು ಶುದ್ಧರಾಗಿ ಪರಿಶುದ್ಧರಾಗಿ ಕರ್ತನಿಗೋಸ್ಕರವಾಗಿ ಜೀವಿಸುವಂಥದ್ದು ಹೊಸ ಒಡಂಬಡಿಕೆಯ ಭಕ್ತರಾದ ನಮಗಿದೆ. ಯಾಕೆಂದರೆ ನಾವು ಕೊರಿಂಥ ಪತ್ರಿಕೆಯಲ್ಲಿ ನೋಡ್ತೇವೆ, ನಮಗೆ ನ್ಯಾಯ ವಿಚಾರಣೆ ಇದೆ, ನ್ಯಾಯ ತೀರ್ಪಿಲ್ಲ. ನಮಗೆ ನ್ಯಾಯ ವಿಚಾರಣೆ ಇದೆ, ನ್ಯಾಯ ತೀರ್ಪಿಲ್ಲ. ಧರ್ಮೋಪದೇಶ ಕಾಂಡ 32:35 ನೋಡ್ತೇವೆ, ಪ್ರತಿಕಾರ ಮಾಡಿ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ಎಂಬುದಾಗಿ ದೇವರು ಹೇಳ್ತಾ ಇರುವಂತದನ್ನ ನಾವು ಗಮನಿಸ್ತೇವೆ. ಅದರಿಂದ ಮನುಷ್ಯರು ಯಾರೂ ಕೂಡ ದೇವರಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಕೂಡ ದೇವರ ಮುಂದೆ ನಿಲ್ಬೇಕು. ಅದರಿಂದ ಆ ದೇವರ ಉಗ್ರಾಣದಲ್ಲಿ ಮನುಷ್ಯರ ಪಾಪಗಳು ಎಲ್ಲವೂ ಆತನಲ್ಲಿ ಇದೆ ಪ್ರಿಯರೇ. ಹಾಗಾಗಿರುವಾಗ ಆ ಒಂದು ಸಂಗತಿಗಳಿಗೆ ಮನುಷ್ಯನು ಪಾತ್ರರಾಗಿ ಬಿಡತಕ್ಕಂಥವರಾಗಿದ್ದಾನೆ ಎಂಬುದಾಗಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಅದರಿಂದ ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಕೊಳ್ತಾ ಇದೆ. ಗಮನಿಸ್ತಾ ಬರುವಾಗ ಪಶ್ಚಾತ್ತಾಪವಿಲ್ಲದ ಒಂದು ಜೀವಿತ ಮನುಷ್ಯರಲ್ಲಿ ಇರುವಂತದಾಗಿ ನಾವು ಕಾಣ್ತೇವೆ. ನೀವೆಲ್ಲಿ ಹೋದರೂ ಕೂಡ, ನಾವೆಲ್ಲಿ ಇವತ್ತು ದಿನಪತ್ರಿಕೆಯಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಎಲ್ಲಿ ನೋಡಿದ್ರು ಪಶ್ಚಾತ್ತಾಪ ಇಲ್ಲದ ಒಂದು ಜೀವಿತ ಇರುವುದಾಗಿ ನಾವು ನೋಡುತ್ತೇವೆ. ಆದರೆ ವಿಶ್ವಾಸಿಗಳಾದ ನಮಗೆ, ಕರ್ತನ ಭಕ್ತರಾದ ನಮಗೆ ಪಶ್ಚಾತ್ತಾಪದ ಹೃದಯ ನಮಗೆ ಕೊಟ್ಟಿದ್ದಾನೆ. ಯಾಕೆಂದರೆ ಆ ಪಶ್ಚಾತ್ತಾಪದ ಹೃದಯ ಇಲ್ಲದಿದ್ದರೆ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನೊಬ್ಬ ಪಾಪಿಯಾಗಿದ್ದೇನೆ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಮತ್ತು ಇನ್ನು ಮೇಲೆ ನಾನು ಪಾಪ ಮಾಡುವಾಗ ಕ್ರಿಸ್ತನ ಪಾದ ಬಳಿಯಲ್ಲಿ ನನ್ನ ಪಾಪವನ್ನು ಇಟ್ಟು ನಾನು ಕ್ಷಮಾಪಣೆ ಹೊಂದುವಂಥದ್ದು ಎಂಬುದಾಗಿ ವಿಶ್ವಾಸಿಗಳಾದ ನಾವುಗಳು ಅರ್ಥ ಮಾಡಿಕೊಂಡು ಜೀವನ ಮಾಡತಕ್ಕಂಥದ್ದಾಗಿದ್ರೆ, ಲೋಕವನ್ನು ನಾವು ಹಿಂಬಾಲಿಸುವಂಥದ್ದಲ್ಲ, ಲೋಕದ ಜನರಿಗೆ ಕುರಿತಾಗಿ ನಾವು ಚಿಂತೆ ಮಾಡುವಂಥದ್ದಲ್ಲ, ಲೋಕದ ಜನರಿಗೆ ನಾವು ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತ ಒಂದು ಸಂಗತಿ ನಮ್ಮ ಮುಂದೆ ಇರುವಂತ ವಿಷಯಗಳಾಗಿದೆ. ಅದರಿಂದ ನಾವು ನೋಡುವಾಗ ದೇವರ ಉಗ್ರಾಣದಲ್ಲಿ ಮನುಷ್ಯನ ಕೋಪವು, ಆ ಮನುಷ್ಯನ ಒಂದು ಪಾಪಗಳು ಇರುವುದಾಗಿ ನಾವು ನೋಡುತ್ತೇವೆ, ಮತ್ತು ಅದು ದೇವರ ಕೋಪಕ್ಕೆ ಗುರಿಯಾಗಿರ್ತಕ್ಕಂಥ ಒಂದು ಸಂಗತಿಯನ್ನ ನಾವು ಗಮನಿಸುತ್ತೇವೆ. ಅದೇ ಕೇವಲ ದೇವರು ಅನ್ಯರ ಮೇಲೆ ಕೋಪ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ನೆನೆಸಿಕೊಳ್ಳುವುದು ಬೇಡ. ಯಾಕೆಂದರೆ ಇಸ್ರಾಯೇಲರ ಜೀವಿತದಲ್ಲಿ ದೇವರು ಅವರಿಗೆ ಅವಿಧೇಯ, ಆ ದೇವರಿಗೆ ಅವಿಧೇಯರಾಗುವಾಗ ಇಸ್ರಾಯೇಲರ ಕುರಿತಾಗಿ ದೇವರು ಕೋಪಗೊಂಡರು. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಮೇಲೆ ಕೂಡ ಕೋಪಗೊಳ್ಳತಕ್ಕಂಥವರಾಗಿದ್ದಾನೆ ದೇವರು. ಅದರಿಂದ ಆ ಉಗ್ರಾಣದಲ್ಲಿ, ದೇವರ ಉಗ್ರಾಣಕ್ಕೆ ನಾವು ಹಾಕದೆ ಈ ಲೋಕದಲ್ಲಿ ಇರುವಾಗಲೇ ನಮ್ಮ ಪಾಪವನ್ನ ಕರ್ತನ ಪಾದ ಬಳಿಯಲ್ಲಿ ಒಪ್ಪಿಕೊಂಡು ಆತನ ಸನ್ನಿಧಾನದಲ್ಲಿ, ಭೂಲೋಕದಲ್ಲಿ ಇರುವಾಗಲೇ ನಾವು ನಮ್ಮನ್ನು ಸರಿಪಡಿಸಿಕೊಳ್ಳಬೇಕಾಗಿರುವಂತದ್ದಾಗಿರ್ತದೆ ಬೇರೆ. ಆದ್ರಿಂದ ನಾವು ಎಲ್ಲಿ ನಾನು ನೀವುಗಳು ಸೋತು ಹೋಗಿದ್ದೇವೆ, ಬಿದ್ದು ಹೋಗಿದ್ದೇವೆ, ಆ ಎಲ್ಲಾ ವಿಷಯಗಳಲ್ಲಿ ನಾವು ಈ ಲೋಕದಲ್ಲಿ ಇರುವಾಗಲೇ ಅದನ್ನ ಕರ್ತನ ಉಗ್ರಹಣಕ್ಕೆ ತೆಗೆದುಕೊಂಡು ಹೋಗದೆ, ನ್ಯಾಯ ವಿಚಾರಣೆಗೆ ಒಳಗಾಗದೆ, ನಮ್ಮ ಇಲ್ಲಿಯೇ ಭೂಲೋಕದಲ್ಲಿಯೇ ನಾವು ಅದನ್ನು ಸರಿಪಡಿಸಿಕೊಳ್ಳುವಾಗ ಕರ್ತನು ನಮ್ಮ ಕುರಿತಾಗಿ ಸಂತೋಷ ಪಡ್ತಕ್ಕಂಥವನಾಗಿದ್ದಾನೆ, ಸಂತೋಷ ಪಡ್ತಕ್ಕಂಥವರಾಗಿದ್ದಾನೆ. ಈ ಲೋಕದಲ್ಲಿ ಜನರು ಅವರು ತಮ್ಮ ಪಾಪವನ್ನ, ತಮ್ಮ ತಪ್ಪನ್ನ ಕರ್ತನಲ್ಲಿ ಇವರು ಉಗ್ರಾಣ, ಆತನ ಉಗ್ರಾಣದಲ್ಲಿ ಅವರ ದೋಷಗಳು, ಅವರ ತಪ್ಪುಗಳು ಇದೆ ಪ್ರಿಯರೇ. ಆದರೆ ಕರ್ತನ ಭಕ್ತರಾದ ನಮ್ಮ ಪಾಪಗಳು, ನಮ್ಮ ದೋಷಗಳು ಅಲ್ಲಿರಬಾರದು, ಇಲ್ಲಿಯೇ ಅದನ್ನ ಕರ್ತನ ಪಾದ ಬಳಿಯಲ್ಲಿ ಒಪ್ಪಿ ನಾವು
ಅರಿಕೆ ಮಾಡಿ ಕರ್ತನಿಗಾಗಿ ಜೀವಿಸುವಂತ ತೀರ್ಮಾನ ಮಾಡುವುದಾದರೆ ನ್ಯಾಯ ನಮಗೆ ನ್ಯಾಯ ವಿಚಾರಣೆಯಲ್ಲಿ ನಾವು ಯಶಸ್ಸನ್ನ ಪಡಿತೇವೆ ಪ್ರಿಯರೇ. ಆದ್ದರಿಂದ ಆ ಒಂದು ಜೀವಿತ ನಮಗಿದೆ. ಪ್ರಕಟಣೆ ಗ್ರಂಥ 20:11 ನಾವು ನೆನೆಸುವಾಗ, ಪ್ರಕಟಣೆ ಗ್ರಂಥ 20:11-15 ಪ್ರಕಟಣೆ ಗ್ರಂಥ 20:11 ನಾವು ಗಮನಿಸುವಾಗ, ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದನ್ನು ಕಂಡೆನು. ಪ್ರಕಟಣೆ ಗ್ರಂಥ 20:11-15 ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನ ಎದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನೂ ಕಾಣಿಸದ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮೇಲೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಅವರವರ ಕೃತ್ಯಗಳಿಗೆ ನ್ಯಾಯ ತೀರ್ಪಾಯಿತು. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು. ಮೃತ್ಯುವು ಪಾತಾಳವು ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಅವರಲ್ಲಿ ಪ್ರತಿಯೊಬ್ಬನಿಗೂ ಅವರವರಿಗೆ ಅವರವರ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ತಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು ಎಂಬುದಾಗಿ ನೋಡುತ್ತೇವೆ. ಬೇರೆಯಲ್ಲಿ ನಾವು ಗಮನಿಸತಕ್ಕಂಥದ್ದು ಅವನವನ ಲೆಕ್ಕಗಳನ್ನ ದೇವರ ಮುಂದೆ ಕೊಡಬೇಕು. ಆ ದೇವರ ಉಗ್ರಾಣದಲ್ಲಿ ಇರತಕ್ಕಂತಹ ಎಲ್ಲಾ ಪಾಪಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬ ಮನುಷ್ಯನು ದೇವರ ನ್ಯಾಯಾಸನದ ಮುಂದೆ ಕೊಡಬೇಕಾಗಿರತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಗಮನಿಸುತ್ತೇವೆ. ನಾವು ನೋಡುವಾಗ ಎರಡನೆಯ ಮರಣಕ್ಕೆ ದಾಟಿ ಹೋಗ್ತಕ್ಕಂಥವರಾಗಿದೆ. ಆ ಉಗ್ರಾಣದಲ್ಲಿ ಕೂಡಿಟ್ಟಿಕೊಳ್ತಕ್ಕಂತಹ ಪಾಪಗಳು ತಪ್ಪುಗಳು ಎರಡನೆಯ ಮರಣ ರಕ್ಷಣೆ ಹೊಂದದೇ ಇರತಕ್ಕಂಥವರ ಕತೆ. ನಾವು ನೋಡುವಾಗ ಬೆಂಕಿಯ ಕರೆಕ್ಕೆ ಎರಡನೆಯ ಮರಣಕ್ಕೂ ಕೂಡ ಅವರು ಸಿದ್ಧರಾಗ್ತಕ್ಕಂಥವರಾಗಿದ್ದಾರೆ. ನಾವು ನೋಡುವಾಗ ಎರಡನೇ ಮರಣ ತಪ್ಪಿಸಿಕೊಳ್ಳುವುದಕ್ಕೆ ಕ್ರಿಸ್ತನು ಮಾರ್ಗವನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ನಾವು ನೋಡುವಾಗ ಪಾಪ ಪರಿಹಾರ ಹೊಂದಿಕೊಳ್ತಕ್ಕಂಥ ಮಾರ್ಗ ಇದೆ. ಆ ಮಾರ್ಗದ ಮುಖಾಂತರವಾಗಿ ಮನುಷ್ಯರು ಕರ್ತನ ಕಡೆಗೆ ತಿರುಗುವುದಾದರೆ ಅವರಿಗೆ ಆ ಎರಡನೆಯ ಮರಣ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ನಾವು ಕಾಣ್ತೇವೆ ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಆ ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟ. ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರುಗಳು ರಕ್ಷಣೆ ಹೊಂದಿದ್ದವರು ಬರೆದಿರ್ತದೆ. ಮತ್ತು ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದವರಾಗಿದ್ದೇವೆ. ನಾವೆಲ್ಲರೂ ಆತನ ಮೇಲೆ ಆತನ ರಕ್ಷಣೆ ಹೊಂದಿದವರಾಗಿದ್ದೇವೆ. ನಮ್ಮ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ. ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆ. ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ. ಅದರಿಂದ ನಮ್ಮ ಹೆಸರು ಅಲ್ಲಿದೆ. ಅದರಿಂದ ಎರಡನೆಯ ಮರಣಕ್ಕೆ ನಮಗೆ ಅವಕಾಶ ಇಲ್ಲ. ಎರಡನೆಯ ಮರಣ ನಮಗಿಲ್ಲ. ಆದರೆ ಈ ಲೋಕದವರಿಗೆ ನಮಗೆ ಆ ಎರಡನೆಯ ಮರಣ ಇದೇ ಪ್ರಿಯರೇ. ರಕ್ಷಣೆ ಹೊಂದದೇ ಇರುವವರಿಗೆ ಅದಿದೆ. ಅವರವರ ಪಾಪದ ಕೃತ್ಯಗಳು ಎಲ್ಲವೂ ಕೂಡ ತೆರೆಯಲ್ಪಡ್ತಕ್ಕಂಥ ದಿನಗಳು ಉಂಟು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸಮುದ್ರವು ಎಲ್ಲವೂ ಕೂಡ ಒಪ್ಪಿಸ್ತದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಾನು ನೋಡುವಾಗ ಇನ್ನೊಂದು ಪುಸ್ತಕವು ಎರಡು ಪುಸ್ತಕ ಇದೆ ದೇವರದ. ಆ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು. ನೋಡಿ ಪ್ರಿಯರೇ, ನಾವು ನೋಡುವಾಗ ಮನುಷ್ಯರಿಗೆ ನ್ಯಾಯ ತೀರ್ಪು ಮಾಡತಕ್ಕಂಥ ಒಂದು ಪುಸ್ತಕ ಇದೆ. ಆ ನಂತರ ನಾವು ಕಾಣುವಾಗ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬದಿರತಕ್ಕಂಥ ಪುಸ್ತಕ ಇದೆ. ಕಾಣುವಾಗ ಇದು ಕರ್ತನ ಭಕ್ತರಿಗೆ ಇರತಕ್ಕಂಥ ಜೀವಬಾಧ್ಯರ ಪಟ್ಟಿ. ಅಲ್ಲಿ ಇರತಕ್ಕಂಥ ಹೆಸರು ಅದು ನಮ್ಮದಾಗಿದೆ. ಅದರಿಂದ ನಮ್ಮ ಹೆಸರುಗಳಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅದರಿಂದ ಎಷ್ಟೋ ಮಹಾ ಸತ್ಯವನ್ನು ನಾವಿಲ್ಲಿ ಕಾಣತಕ್ಕಂಥವರಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ಗಮನಿಸುವಾಗ ಜೀವಬಾಧ್ಯರ ಪಟ್ಟಿ ಎಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟಿದೆ, ಎಂತಹ ಮಹಾಭಾಗ್ಯಕ್ಕೆ ನಾವು ಸೇರಿದವರಾಗಿದ್ದೇವೆ. ಈ ಲೋಕದವರು ಅನ್ಯರು. ಈ ಲೋಕದಲ್ಲಿ ದುಷ್ಟತನದಲ್ಲಿದ್ದವರು ಅಥವಾ ಪಾಪದಲ್ಲಿದ್ದವರು, ದೇವರ ಕಡೆಗೆ ತಿರುಗದೇ ಇದ್ದವರು, ಆ ಉಗ್ರಾಣದಲ್ಲಿ ದೇವರ ಉಗ್ರಾಣದಲ್ಲಿ ತಮ್ಮೆಲ್ಲಾ ದೋಷಗಳು ಪಾಪಗಳು ಇಟ್ಟುಕೊಂಡಿರತಕ್ಕಂಥವರಿಗೆ ಎರಡನೆಯ ಮರಣಕ್ಕೆ ಅವರು ದಾಟಿ ಹೋಗ್ತಕ್ಕಂಥವರಾಗಿದ್ದೇವೆ. ಮೊದಲನೇ ಮರಣ ನಮಗಿದೆ, ಆದರೆ ಎರಡನೇ ಮರಣ ನಮಗಿಲ್ಲ. ಈ ಎರಡನೆಯ ಮರಣ, ಆ ಮೊದಲನೇ ಮರಣ ದೇಹಕ್ಕೆ ಬರುವಂತ ಮರಣ, ಮತ್ತು ಎರಡನೇ ಮರಣ ಆತ್ಮಕ್ಕೆ ಬರುವಂತ ಮರಣ. ಆತ್ಮಕ್ಕೆ ಬರತಕ್ಕಂತಹ ಮರಣದಿಂದ ನಾವು ಪಾರಾಗಿದ್ದೇವೆ. ಅದು ನಮಗೆ ದೊಡ್ಡ ಉಪಕಾರ. ಅದು ಕರ್ತನ ಆ ಕೃಪೆಯಿಂದ ನಮಗೆ ಸಿಕ್ಕಿರತಕ್ಕಂಥದ್ದಾಗಿದೆ ಅನ್ನೋದನ್ನ ನಾವು ಬರೆಯಬಾರದು. ಆದ್ದರಿಂದ ಕರ್ತನು ನಮಗೆ ಅವರವರ ಪ್ರತಿಫಲಕ್ಕೆ ಅವರವರ ಕೃತ್ಯಕ್ಕೆ ತಕ್ಕ ಹಾಗೆ ಆತನು ನ್ಯಾಯ ತೀರ್ಪನ್ನ ಮಾಡತಕ್ಕಂಥವನಾಗಿದ್ದಾನೆ ಎಂಬತಕ್ಕಂಥ ಒಂದು ಸತ್ಯವನ್ನ ನಾವಿಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ. ನಮಗೆ ನ್ಯಾಯ ತೀರ್ಪಿಲ್ಲ ಎಂಬುದಾಗಿ ಹೇಳುವಾಗ ಎರಡನೇ ಮರಣ ಇಲ್ಲ,
ಆದರೆ ನಾವು ಗಮನಿಸುವಾಗ ನ್ಯಾಯ ವಿಚಾರಣೆ ನಮಗಿದೆ. ಅದರಿಂದ ನಾವು ಗಮನಿಸುವಾಗ ಆ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರೆಯಲ್ಪಟ್ಟಿದೆ, ಬರೆಯಲ್ಪಟ್ಟಿದೆ. ಅದರಿಂದ ಹೌದು, ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರತಕ್ಕಂತಹ ನಾವುಗಳು, ನಾವು ಕರ್ತನ ಪುಸ್ತಕ, ಕರ್ತನ ಸನ್ನಿಧಾನದಲ್ಲಿ ನಮ್ಮ ಹೆಸರುಗಳಿದೆ. ಮಹಾ ಸಂತೋಷ ಪಡಬೇಕಾದಂತ, ಹೆಚ್ಚು ಸಂತೋಷ ಪಡತಕ್ಕಂತ ಒಂದು ಸಂಗತಿ ನಮ್ಮ ಮೇಲೆ ಇದೆ ಪ್ರಿಯರೇ. ಯಾಕೆಂದರೆ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ದೇವರ ಸನ್ನಿಧಾನದಲ್ಲಿ ಇದೆ ಪ್ರಿಯರೇ. ನಮ್ಮ ಹೆಸರುಗಳು ಬರೆಯಲ್ಪಟ್ಟಿದೆ, ನಮ್ಮ ಹೆಸರುಗಳು ಅಲ್ಲಿದೆ ಪ್ರಿಯರೇ. ಅದರಿಂದ ಎರಡನೆಯ ಮರಣಕ್ಕೆ ನಮ್ಮ ಅಲ್ಲಿ ಪ್ರಕಟಣೆ ಗ್ರಂಥ 21:27 ಕೆಳಭಾಗದಲ್ಲಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಯಜ್ಞದ ಕುರಿಯಾದಾತನ, ಪ್ರಕಟಣೆ ಗ್ರಂಥ 21:27 ಕೆಳಭಾಗದಲ್ಲಿ ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿದೆಯೋ ಅವರು ಮಾತ್ರ ಸೇರುವರು. ನೋಡಿ, ಜೀವಬಾಧ್ಯರ ಪಟ್ಟಿ ಇದೆ, ಆ ಪಟ್ಟಿಯಲ್ಲಿ ಸೇರತಕ್ಕಂಥವ್ರು ರಕ್ಷಣೆ ಹೊಂದಿದವರು, ಕರ್ತನ ಕಡೆಗೆ ತಿರುಗಿದವರು, ಕರ್ತನಲ್ಲಿ ಆ ಪಶ್ಚಾತ್ತಾಪಪಟ್ಟು ಆ ಪಾಪವನ್ನು ಒಪ್ಪಿಕೊಂಡು ದೇವರ ಕಡೆಗೆ ತಿರುಗಿದವರು, ಅವರು ರಕ್ಷಣೆ ಹೊಂದಿರತಕ್ಕಂಥವರಾಗಿದ್ದೇವೆ. ಇವತ್ತು ರಕ್ಷಣೆ ಹೊಂದಿದೆ ಎಂಬುದಾಗಿ ಹೇಳುವಾಗ, ಪಾಪವನ್ನ ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡಾಗ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರುಗಳು ಬರೆಯಲ್ಪಟ್ಟಿರ್ತಕ್ಕಂಥದ್ದಾಗಿದೆ. ನಮ್ಮ ಹೆಸರುಗಳು ಬರೆಯಲ್ಪಟ್ಟಿದೆ, ನನ್ನ ನಿಮ್ಮ ಹೆಸರುಗಳೆಲ್ಲವೂ ಬರೆಯಲ್ಪಟ್ಟಿದೆ ಕ್ರಿಸ್ತನ ಸನ್ನಿಧಾನದಲ್ಲಿ. ನನ್ನ ನಿಮ್ಮ ಹೆಸರುಗಳಿದೆ ಪ್ರಿಯ. ಅದರಿಂದ ಇವತ್ತು ಹೆಸರುಗಳು ಇಲ್ಲದೆ ಇರತಕ್ಕಂಥವರಿಗೋಸ್ಕರ ಪ್ರಾರ್ಥನೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಅದರಿಂದ ಈ ಲೋಕದಲ್ಲಿ ಎಷ್ಟೋ ಜನರು ನಾಶವಾಗಿ ಹೋಗ್ತಾ ಇದ್ದಾರೆ, ಈ ಲೋಕದಲ್ಲಿ ಎಷ್ಟೋ ಜನರು ಆ ಒಂದು ಎರಡನೇ ಮರಣಕ್ಕೆ ಅವರು ಪಾತ್ರರಾಗಿದ್ದಾರೆ. ಅವರು ದೇವರ ಕಡೆಗೆ ತಿರುಗದೆ ಆ ದೇವರ ಉಗ್ರಾಣದಲ್ಲಿ ತಮ್ಮ ಪಾಪವನ್ನು ಅವರು ಸೇರಿಸಿಕೊಳ್ಳುತ್ತಾ ಕೂಡಿಸಿಕೊಳ್ಳುತ್ತಾ ಇರುವುದಾಗಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಅದರಿಂದ ನಾವಿಲ್ಲಿ ಗಮನಿಸ್ತಾ ಬರುವಾಗ, ಪ್ರಕಟಣೆ ಗ್ರಂಥವನ್ನು ಧ್ಯಾನ ಮಾಡುತ್ತಾ ಬರುವಾಗ, ನಮಗೆ ಎಂತಹ ಮಹಾಭಾಗ್ಯವನ್ನು ದೇವರು ಇಟ್ಟಿದ್ದಾನೆ. ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಿದೆ, ಬರೆದಾಗಿದೆ. ರಕ್ಷಣೆ ಹೊಂದಿಕೊಳ್ಳುವಾಗ ಬರೆದಾಗಿರ್ತದೆ. ಅದರಿಂದ ಈಗಾಗಲೇ ಅದು ಬರೆದಾಗಿದೆ, ಮತ್ತದು ಪ್ರೆಸೆಂಟ್ ಟೆನ್ಷನ್ ಅಥವಾ ಫ್ಯೂಚರ್ ಟೆನ್ಸ್ ಎಂಬುದಾಗಿ ಇಲ್ಲ, ಪಾಸ್ಟ್ ಟೆನ್ಸ್ನಲ್ಲಿ ಅದು ಬರೆದಾಗ್ಬಿಟ್ಟಿದೆ. ನಮ್ಮ ಹೆಸರುಗಳು ರಕ್ಷಣೆ ಹೊಂದಿಕೊಳ್ಳುವಾಗ, ಪಾಪ ಪರಿಹಾರ ಹೊಂದಿಕೊಳ್ಳುವಾಗ, ಅಂಗೀಕಾರ ಕರ್ತನನ್ನು ಅಂಗೀಕಾರ ಮಾಡಿಕೊಳ್ಳುವಾಗ ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆ ಪ್ರಿಯರೇ. ಅದರಿಂದ ಮಹಾಭಾಗ್ಯಕ್ಕೆ ನಾವು ಪಾತ್ರರಾದವರಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಿರಬೇಕು, ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಳ್ಳೋರಾಗಿರಬೇಕು. ಅದರಿಂದ ಪ್ರಕಟಣೆ ಗ್ರಂಥದಲ್ಲಿ ನಾವು ಅರ್ಥ ಮಾಡಿಕೊಂಡ ಪ್ರಕಾರವಾಗಿ ಜೀವಬಾಧ್ಯರ ಪಟ್ಟಿ, ಜೀವಬಾಧ್ಯರ ಪಟ್ಟಿ, ರಕ್ಷಣೆ ಹೊಂದಿದವರ ಪಟ್ಟಿ, ಪಾಪ ಪರಿಹಾರ ಹೊಂದಿದವರ ಪಟ್ಟಿ, ಇದು ಕರ್ತನ ಸನ್ನಿಧಾನದಲ್ಲಿದೆ. ನನ್ನ ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ. ಬೇರೆ ನಮ್ಮ ಈ ಲೋಕದಲ್ಲಿ ಒಂದು ವೇಳೆ ನಮಗೆ ನಮ್ಮ ಹೆಸರುಗಳು ಎಲ್ಲೆಲ್ಲಿಯೂ ಬರದೇ ಇರಬಹುದು, ಲೋಕದ ಅನೇಕ ಸಂಗತಿಗಳಲ್ಲಿ ನಮ್ಮ ಹೆಸರುಗಳು ಇಲ್ಲದೇ ಇರಬಹುದು. ಆದರೆ ಅಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟಿದೆ, ಅಲ್ಲಿ ಮೇಲೆ ಕರ್ತನ ಸನ್ನಿಧಾನದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟಿದೆ. ಅದು ಮುಖ್ಯವಾಗಿರುವಂತದ್ದಾಗಿದೆ. ಮನುಷ್ಯನ ಜೀವಿತದಲ್ಲಿ ಈ ಲೋಕದಲ್ಲಿ ಹೆಸರು ಇದ್ರೂ ಸರಿ ಇಲ್ಲದಿದ್ರೂ ಸರಿ, ಆದ್ರೆ ನಾವು ಕಾಣುವಾಗ ಅಲ್ಲಿ ಮಾತ್ರ ಹೆಸರುಗಳು ಇರಲೇಬೇಕು. ಹಾಗಿರುವುದಾದರೆ ಅದು ಕರ್ತನ ಮೇಲೆ ನಂಬಿಕೆಡುವುದರ ಮುಖಾಂತರವಾಗಿ, ಕರ್ತನು ಸುರಿಸಿರತಕ್ಕಂಥ ರಕ್ತದಿಂದ ಪಾಪ ಪರಿಹಾರವನ್ನು ಹೊಂದಿಕೊಳ್ಳುವುದರಿಂದ ಮಾತ್ರವೇ ಅಲ್ಲಿ ಆ ಪಾಪ ಪರಿಹಾರ ಹೊಂದಿರತಕ್ಕಂಥ ಅನುಭವದಲ್ಲಿ ಜೀವಿಸುವುದರಿಂದಲೇ ಮಾತ್ರವೇ ನಾವಲ್ಲಿ ಅರ್ಹತೆಯನ್ನು ಪಡ್ಕೊಂಡವರಾಗಿದ್ದೇವೆ. ಆ ಅರ್ಹತೆ ಪಡ್ಕೊಳ್ಬೇಕಾದ್ರೆ ಕರ್ತನ ಕಡೆಗೆ ಪಶ್ಚಾತ್ತಾಪದ ವೃದ್ಧಿಯಿಂದ ಕೂಡಿರತಕ್ಕಂಥದನ್ನ ಮನುಷ್ಯರು ಅಪೇಕ್ಷೆ ಮಾಡುವುದಾದರೆ ಅಲ್ಲಿ ದೇವರು ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರುಗಳನ್ನು ಬರೀತಾನೆ. ನಮ್ಮ ಹೆಸರುಗಳು ಬರೆಯಲ್ಪಟ್ಟು ಚಿಂತೆ ಮಾಡುವುದು ಬೇಡ, ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ, ನಾವು ಪಾಪ ಪರಿಹಾರ ಹೊಂದಿದವರಾಗಿದ್ದೇವೆ. ಅದರಿಂದ ನಮ್ಮ ಹೆಸರುಗಳು ಅಲ್ಲಿ ಬರೆಯಲ್ಪಟ್ಟಿದೆ. ರಕ್ಷಣೆ ಹೊಂದದೇ ಇರುವವರ ಹೆಸರು ಅಲ್ಲಿ ಬರೆಯಲ್ಪಟ್ಟಿಲ್ಲ, ರಕ್ಷಣೆ ಹೊಂದಿದವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದರೆ ರಕ್ಷಣೆ ಹೊಂದದೇ ಇರತಕ್ಕಂಥವರ ಪಾಪಗಳು ದೇವರ ಉಗ್ರಾಣದಲ್ಲಿ ಅವರ ಪಾಪಗಳು ಕೂಡಿಟ್ಟು ಇರಲ್ಪಡ್ತಾ, ಅದು ಪ್ಲಸ್ ಪ್ಲಸ್ ಆಗ್ತಾ ಇದೆ, ಪ್ಲಸ್ ಪ್ಲಸ್ ಆಗ್ತಾ ಇದೆ. ಅದ್ರ ಮೈನಸ್ ಆಗ್ಬೇಕಂದ್ರೆ ಅಥವಾ ಅದನ್ನ ಕಡಿಮೆ ಆಗ್ಬೇಕಂತ ಹೇಳಿದ್ರೆ ಕರ್ತನಾದ ಯೇಸು ಕ್ರಿಸ್ತನ ಪಾದಕ್ಕೆ ಬರಬೇಕು. ಅದೇ ದಾರಿಯಾಗಿದೆ. ಒಂದು ವೇಳೆ ವಿಶ್ವಾಸಿಗಳಾದ ನಾವುಗಳು ಕೂಡ ಕೂಡಿಟ್ಟುಕೊಳ್ಳದೆ ಕರ್ತನಾದ ಯೇಸು ಕ್ರಿಸ್ತನ ಪಾದಕ್ಕೆ ಬಂದು ನಾವು ಅದನ್ನ ಸರಿಪಡಿಸಿಕೊಳ್ಳಬೇಕು. ನಮಗಿರುವಂತ ಒಂದು ವಿಷಯ ಅದೇ ಆಗಿದೆ. ಯಾಕೆಂದ್ರೆ ನಮಗೆ ನ್ಯಾಯ ತೀರ್ಪಿಲ್ಲ, ನ್ಯಾಯ ವಿಚಾರಣೆ ಇದೆ. ಆದ್ದರಿಂದ ಅದರ ನಾವು ಮರೆಯದೆ ನಾವು ಕರ್ತನ ಪಾದ ಬಳಿಯಲ್ಲಿ ಕೂತುಕೊಂಡವರಾಗಿ ನಮ್ಮ ಆತ್ಮಿಕ ಪ್ರಯಾಣಗಳನ್ನು ನಾವು ಮುಂದುವರಿಸುವಂತ ಮಹಾಭಾಗ್ಯ ನಮಗೆ ದೇವರು ಕೊಟ್ಟಿದ್ದಾರೆ. ಕರ್ತನಿನ್ನೂ ಬರಲಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಅನ್ಯರು ರಕ್ಷಣೆ ಹೊಂದುವಂತ ಹೊಂದತಕ್ಕಂಥ ಸಂಗತಿಗಳಿದೆ. ಇನ್ನು ಯಾರ್ಯಾರು ಜೀವವುಳ್ಳ ಕಲ್ಲುಗಳಾಗಿ ಅವರು ಕಟ್ಟಲ್ಪಡ್ತಾ ಇರುವಾಗ ಇನ್ನು ಕೊನೆಯ ಕಲ್ಲು ರಕ್ಷಣೆ ಹೊಂದುವವರಿಗೆ ಕರ್ತನ ಒಂದು ಬರವಣವು
ಒಂದು ವೇಳೆ ತಡವಾಗಿರ್ತಕ್ಕಂಥದ್ದಾಗಿರುತ್ತದೆ, ಆದರೆ ಆತನು ತಡ ಮಾಡತಕ್ಕಂಥವನಲ್ಲ. ಅದರಿಂದ ಕರ್ತನು ತಡ ಮಾಡುತ್ತಾನೆ ಎಂಬುದಾಗಿ ನಾವು ನೆನೆಸಿಕೊಳ್ಳದೆ ನಮ್ಮ ತಪ್ಪುಗಳು, ನಮ್ಮ ದೋಷಗಳು, ನಮ್ಮ ಅಪರಾಧಗಳನ್ನು ಕ್ರಿಸ್ತನ ಪಾದ ಬಳಿಗೆ ಹಾಕಿ ಆತನ ಉಗ್ರಾಣಕ್ಕೆ ಅದು ಹೋಗಗೊಳಿಸದೆ ಇಲ್ಲಿಯೇ ಕ್ರಿಸ್ತನ ಪಾದ ಬಳಿಯಲ್ಲೇ ನಾವು ಅದನ್ನ ಪಾಪ ಪರಿಹಾರ, ನಾವು ತಪ್ಪುಗಳನ್ನ ಅರಿಕೆ ಮಾಡಿಕೊಂಡು ಕರ್ತನ ಸನ್ನಿಧಾನದಲ್ಲಿ ಯೋಗ್ಯ ಮಕ್ಕಳಾಗುವುದನ್ನ ದೇವರು ಅಪೇಕ್ಷೆ ಮಾಡ್ತಾ ಇದ್ದಾನೆ. ಯಾಕೆಂದರೆ ಆತನು ನಮ್ಮನ್ನ ನ್ಯಾಯ ವಿಚಾರಣೆ ಮಾಡ್ತಾನೆ. ಪ್ರತಿಯೊಂದು ವಿಷಯಗಳಲ್ಲಿಯೂ ಆತನು ನ್ಯಾಯ ವಿಚಾರಣೆ, ಇಲ್ಲಿ ನಾವು ತಪ್ಪಿಸ್ಕೊಳ್ಬಹುದು ಆದ್ರೆ ಅಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನ್ಯಾಯ ವಿಚಾರಣೆ ನಮಗಿದೆ, ಅನ್ಯರಿಗೆ ನ್ಯಾಯ ತೀರ್ಪಿದೆ, ಅದೇ ವ್ಯತ್ಯಾಸ. ನಮಗೆ ಆ ನ್ಯಾಯ ವಿಚಾರಣೆ ಇದೆ, ಅನ್ಯರಿಗೆ ನ್ಯಾಯ ತೀರ್ಪಿದೆ. ಅದರಿಂದ ನಾವು ಗಮನಿಸುವಾಗ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರೆಯಲ್ಪಟ್ಟಿದೆ, ಅವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಲ್ಲ. ಅದರಿಂದ ಅವರದು ಉಗ್ರಾಣದಲ್ಲಿ ಸೇರಲ್ಪಟ್ಟಿದೆ. ತಪ್ಪುಗಳು, ಪಾಪಗಳು, ದೋಷಗಳು, ಆ ಎಲ್ಲ ಪಾಪಗಳು ಪರಿಹಾರವಾಗಬೇಕಾಗುತ್ತೆ, ಕ್ರಿಸ್ತನ ಪಾದದ ಬಳಿಗೆ ಅವರು ಬರಬೇಕಾಗುತ್ತೆ. ಅದರಿಂದ ಬೇರೆ ಹಾಗೆ ನಾವು ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ ನಾವೆಷ್ಟು ಭಾಗ್ಯವಂತರೆನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟಿದೆ. ಅದರಿಂದ ಪಶ್ಚಾತ್ತಾಪದ ಹೃದಯ ದೇವರಿಗೆ ಬೇಕಾಗಿದೆ. ದೇವರಿಗೆ ಬೇಕಾಗಿರುವಂಥದ್ದು ಏನೆಂಬುದಾಗಿ, ನಮ್ಮಲ್ಲಿರ್ತಕ್ಕಂತಹ ಹಣವಾಗಲಿ, ಐಶ್ವರ್ಯವಾಗಲಿ, ಅಥವಾ ಆಸ್ತಿಯಾಗಲಿ, ದೇವರೇನು ನಮ್ಮಿಂದ ಕೇಳತಕ್ಕಂಥವನ, ನಮ್ಮಿಂದ ಕೇಳುವಂಥದ್ದು ಪಶ್ಚಾತ್ತಾಪದ ಹೃದಯ. ಪಶ್ಚಾತ್ತಾಪದ ಹೃದಯವನ್ನ ದೇವರು ನಮ್ಮಿಂದ ಅಪೇಕ್ಷೆ ಮಾಡತಕ್ಕಂಥವರಾಗಿದ್ದ ಆಗಿದೆ. ಅದರಿಂದ ಆ ಪಶ್ಚಾತ್ತಾಪ ರಕ್ಷಣೆ ಹೊಂದಿರತಕ್ಕಂಥ ನಮಗೆ ರಕ್ಷಣೆ ಹೊಂದುವಾಗ ಆಗಿದೆ. ಆದರೆ ನಮ್ಮ ತಪ್ಪುಗಳು, ನಮ್ಮ ದೋಷಗಳು ಒಂದು ವೇಳೆ ಇರುವುದಾದರೆ ಅದಕ್ಕೂ ಕೂಡ ಪಶ್ಚಾತ್ತಾಪ ಪಟ್ಟು ಕರ್ತನ ಪಾದ ಬಳಿಯಲ್ಲಿ ಕ್ಷಮಾಪಣೆ ಹೊಂದಿಕೊಳ್ಳುವಂಥದ್ದು ಕೂಡ ಮುಖ್ಯವಾಗಿದೆ. ದೇವರು ಈ ವಾಕ್ಯ ಭಾಗಗಳನ್ನ ಆಶೀರ್ವದಿಸಲಿ.